ಎಸ್, ಇದು ಯಾದಗಿರಿಯ ಬದ್ದೆಪಲ್ಲಿ ಗ್ರಾಮದಲ್ಲಿ ಮಳೆಗೆ ಆಗಿರುವ ಅನಾಹುತ. ಇನ್ನು ಈ ಕಡೆ ಕಲಬುರಗಿ ಜಿಲ್ಲೆಯಾದ್ಯಂತವೂ ಭಾರೀ ಮಳೆಯಾಗ್ತಿದೆ. ಅಫಜಲ್ಪುರ ತಾಲೂಕಿನ ಹೊಸೂರು ಗ್ರಾಮ ಜಲಾವೃತಗೊಂಡಿದೆ. ಗ್ರಾಮದ ಪ್ರತಿಯೊಂದು ಮನೆಗಳಿಗೆ ನುಗ್ಗಿದೆ ಮಳೆ ನೀರು. ಮನೆಯಲ್ಲಿಯೇ ದವಸ ಧಾನ್ಯಗಳು, ಬಟ್ಟೆ ಬರೆ ಸೇರಿದಂತೆ ಹಲವು ವಸ್ತುಗಳು ನೀರು ಪಾಲಾಗಿವೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನ 4-5 ಗ್ರಾಮಗಳಲ್ಲಿ ಹಳ್ಳ ಕೊಳ್ಳಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹೀಗಾಗಿ ಗಡಿಕೇಶ್ವರ ಹೊಡೆಬೀರನಹಳ್ಳಿ ಗ್ರಾಮದ ಮಧ್ಯ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಭಾರೀ ನೀರಿನಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿದೆ. ಹೀಗಾಗಿ ಒನ್ಸಗೇನ್ ಕಲಬುರಗಿಯ ಅನ್ನದಾತರು ಕಣ್ಣೀರು ಇಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಶುಕ್ರವಾರ ಸಂಜೆ ಸುರಿದ ಭಾರೀ ಮಳೆಗೆ ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗ ಕೆಲಗಿರ ಗ್ರಾಮದ ನಡುವಿನ ಸಂಪರ್ಕವೂ ಕಡಿತಗೊಂಡಿತ್ತು. ಧಾರಾಕಾರವಾಗಿ ಸುರಿದ ಮಳೆಗೆ ಆಳಂದ ತಾಲೂಕಿನ ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿತ್ತು. ಚಿಂಚನಸೂರು ಗ್ರಾಮಕ್ಕೆ ತೆರಳುವ ರಸ್ತೆ ಕಲ್ಲಹಂಗರಗ ಗ್ರಾಮದ ಹೊರವಲಯದಲ್ಲಿರುವ ಸೇತುವೆ ಮುಳುಗಡೆಯಾಗಿತ್ತು. ಹೀಗಾಗಿ ಲಿಂಗನವಾಡಿ, ತೋಳನವಾಡಿ, ಬೋಧನ, ಕಮಲಾನಗರ ಸೇರಿದಂತೆ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ. ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿತ್ತು. ಇದೀಗ ಶನಿವಾರದಿಂದ ಮತ್ತೆ ಮಳೆಯಬ್ಬರ ಹೆಚ್ಚಾಗಿದ್ದು ಕಲಬುರಗಿಯಲ್ಲಿ ಆತಂಕ ಮನೆ ಮಾಡಿದೆ. ತುಂಬಿ ಹರಿಯುತ್ತಿದ್ದ ಹಳ್ಳದಲ್ಲಿ ಕೊಚ್ಚಿ ಹೋದ ಯುವತಿ. ಕಲಬುರಗಿಯ ಲಾಡಮುಗಳಿ ಹಳ್ಳದಲ್ಲಿ ಶುಕ್ರವಾರ 18 ವರ್ಷದ ಯುವತಿಯೊಬ್ಬಳು ಕೊಚ್ಚಿ ಹೋಗಿದ್ಲು. ಬಟ್ಟೆ ಒಗೆಯಲು ಹೋಗಿದ್ದಾಗ ಹಳ್ಳಕ್ಕೆ ಬಿದ್ದಿದ್ದ ಯುವತಿಯ ಮೃತದೇಹ ಶನಿವಾರ ಪತ್ತೆಯಾಗಿದೆ. SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮೃತದೇಹ ಹೊರಕ್ಕೆ ತೆಗೆದಿದ್ದಾರೆ. ಕಲಬುರಗಿ ಜಿಲ್ಲೆಯ ನದಿ ತೀರದ ಗ್ರಾಮಗಳಲ್ಲಿ ಹೈ ಅಲರ್ಟ್. ಆ ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತಿರುವ ಭಾರೀ ಮಳೆ ಮತ್ತು ಇಲ್ಲಿಯೂ ಆಗ್ತಿರುವ ರಣಮಳೆಯಿಂದ ಕಲಬುರಗಿಯ ನದಿ ತೀರದ ಪ್ರದೇಶದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಹೀಗಾಗಿ ಭೀಮಾ ನದಿ, ಕಾಗಿಣ, ಸನ್ನತಿ ಗ್ರಾಮದ ಬ್ರಿಡ್ಜ್ ಕಮ್ ಬ್ಯಾರೇಜ್, ಬೆಣ್ಣತೋರ ಜಲಾಶಯ, ಕೆಳದಂಡೆ, ಮುಲ್ಲಾಮುರಿ ಸೇರಿದಂತೆ ಕಲಬುರಗಿಯ ಹಲವು ಗ್ರಾಮದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತಕ್ಕೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನದಿ ತೀರಕ್ಕೆ ಜನರು ಹೋಗದಂತೆ ಕಲಬುರಗಿ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇನ್ನೂ 5 ದಿನ ಮಹಾಮಳೆ. ಡ್ಯಾಂಗಳಿಂದ ಅಪಾರ ಪ್ರಮಾಣದ ನೀರು ರಿಲೀಸ್. ಉತ್ತರ ಕರ್ನಾಟಕಕ್ಕೆ ಕಾದಿದ್ಯಾ ನೆರೆ ಸಂಕಷ್ಟ. ಕರ್ನಾಟಕದಲ್ಲಿ ಮಳೆ ಕೊಂಚ ಬಿಡುವು ಕೊಡುತ್ತಿದ್ದಂತೆ ಮಹಾರಾಷ್ಟ್ರದಲ್ಲಿ ಮಳೆಯಾರ್ಭಟ ಜೋರಾಗ್ತಿದೆ. ಭಾರತೀಯ ಹವಾಮಾನ ಇಲಾಖೆ ಮಹಾರಾಷ್ಟ್ರಕ್ಕೆ ಈಗಾಗಲೇ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಮುಂದಿನ 5 ದಿನ ಮಹಾರಾಷ್ಟ್ರದಲ್ಲಿ ಹಾಗೂ ದೇಶದ ವಾಣಿಜ್ಯ ನಗರಿ ಮುಂಬೈನಲ್ಲಿ ಭೀಕರ ಮಳೆಯಾಗಲಿದೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಎಚ್ಚರಿಕೆ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ಶುರುವಾಗಿದೆ ನೋಡಿ ಮಳೆಯಬ್ಬರ. ಶುಕ್ರವಾರ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದಾಖಲೆ ಮಳೆಯಾಗಿದ್ದು ದೇವಸ್ಥಾನಗಳು, ರೋಡ್ಗಳು ಅಕ್ಷರಶಃ ಕೆರೆಯಂತಾಗಿದ್ವು. ನಾಸಿಕ್ನಲ್ಲಿ ಶುಕ್ರವಾರ ಸಂಜೆ 5:30 ರಾತ್ರಿ 9:10 76.8 mm ಮಳೆಯಾದ ಕಾರಣ ಇಷ್ಟೆಲ್ಲ ಅನಾಹುತವಾಗಿದೆ. ನಾಸಿಕ್ನ ಶರಾರ್ನಾಪುರ್ ರೋಡ್, ಕಾಲೇಜ್, ತ್ರಯಂಬಕ್ ರಸ್ತೆ, ಗಂಗಾಪುರ್ ರಸ್ತೆಯೆಲ್ಲ ಮೊನ್ನೆ ಬೆಂಗಳೂರಿನ ರಸ್ತೆಗಳು ಮಳೆಗೆ ಮುಳುಗಿದಂತೆ ಮುಳುಗಿದ್ವು. ಇನ್ನು ನಾಸಿಕ್ನ ಹಲವೆಡೆ ಮನೆಗಳಿಗೂ ನೀರು ನುಗ್ಗಿದೆ. ಹೀಗೆ ಭಾರೀ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಡ್ಯಾಂಗಳಿಂದಲೂ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗ್ತಿದೆ. ಹಾಗಾಗಿ ಈಗ ಉತ್ತರ ಕರ್ನಾಟಕಕ್ಕೆ ಶುರುವಾಗಿದೆ ನೆರೆ ಭೀತಿ. ಮಹಾರಾಷ್ಟ್ರದ ಮುಂಬೈ, ಪುಣೆ, ಸತಾರ, ಕೊಲ್ಲಾಪುರ, ನಾಸಿಕ್, ರತ್ನಗಿರಿ, ರಾಯ್ಗಢದಲ್ಲಿ ಮುಂದಿನ 4-5 ದಿನ ರಣಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಈ ಎಚ್ಚರಿಕೆ ಮಹಾರಾಷ್ಟ್ರವನ್ನ ಬೆಚ್ಚಿ ಬೀಳಿಸುವುದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕ ಜನರ ನಿದ್ದೆಗೆಡಿಸಿದೆ. ಯಾಕಂದ್ರೆ ನೆರೆಯ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾದರೆ ಬರೆ ಬೀಳೋದು ಉತ್ತರ ಕರ್ನಾಟಕದ ಮಂದಿಗೆ. ಹೌದು, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆಯಾದಾಗ, ಅದರಲ್ಲೂ ಘಟ್ಟಗಳಲ್ಲಿ ಮಳೆ ಹೆಚ್ಚಾದಾಗ ಕೊಯ್ನಾ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರುತ್ತದೆ. ಆಗ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಹೆಚ್ಚಿನ ನೀರನ್ನು ಹೊರಬಿಡಲಾಗುತ್ತೆ. ಈ ನೀರು ಬೆಳಗಾವಿ, ಬಾಗಲಕೋಟೆ, ವಿಜಯಪುರದ ಮೂಲಕ ಆಲಮಟ್ಟಿ ಅಣೆಕಟ್ಟು ಸೇರುತ್ತೆ. ಅಲ್ಲಿ ನೀರು ಹೆಚ್ಚಾದಾಗ ನಾರಾಯಣಪುರ ಜಲಾಶಯವನ್ನು ಸೇರುತ್ತೆ. ಈ ಪರಿಸ್ಥಿತಿ ಉಂಟಾದಾಗ ಯಾದಗಿರಿ ಜಿಲ್ಲೆಯ ಹಲವು ಗ್ರಾಮಗಳು ಮುಳುಗಡೆಯಾಗುತ್ತವೆ. ಕೊಯ್ನಾ ಜಲಾಶಯದಿಂದ ಹೆಚ್ಚಿನ ನೀರನ್ನು ಹೊರಬಿಟ್ಟಾಗ ಕೃಷ್ಣಾ ನದಿ ಪಾತ್ರದ 100 ಗ್ರಾಮಗಳು ಜಲಸಮಾಧಿಯಾಗುವಂತಹ ದುಸ್ಥಿತಿ ಬಂದೊದಗುತ್ತೆ. ಅಷ್ಟೇ ಅಲ್ಲ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ ರೈತರ ಬದುಕೇ ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ಮಳೆ ಜೋರಾದಾಗ ಉತ್ತರ ಕರ್ನಾಟಕದಲ್ಲಿ ಹರಿಯುವ ದೂಧಗಂಗಾ, ವೇದಗಂಗಾ, ಮಲಪ್ರಭಾ, ಭೀಮಾ ನದಿಗಳು ಉಕ್ಕಿ ಹರಿಯುತ್ತವೆ. ಇದರಿಂದಾಗಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ರಾಯಚೂರು ಜಿಲ್ಲೆಗಳ ಹಲವು ಗ್ರಾಮಗಳು ನೆರೆ ಸಂಕಷ್ಟಕ್ಕೆ ತುತ್ತಾಗುತ್ತವೆ. ಸಾಮಾನ್ಯವಾಗಿ ಭೀಮಾ ನದಿ ತೀರದಲ್ಲಿ ಪ್ರವಾಹಕ್ಕೆ ಕಾರಣವಾಗುವುದು ಮಹಾರಾಷ್ಟ್ರದ ಉಜ್ಜಯಿನಿ ಜಲಾಶಯದಿಂದ ಅತಿ ಹೆಚ್ಚು ನೀರು ಹೊರಬಿಟ್ಟಾಗ. ಹೌದು, ಭೀಮಾ ನದಿಗೆ ಹೆಚ್ಚಿನ ನೀರು ಬಿಡುಗಡೆಯಾದಾಗ ವಿಜಯಪುರದ ಇಂಡಿ ತಾಲೂಕು ಸಂಕಷ್ಟಕ್ಕೆ ತುತ್ತಾಗುತ್ತೆ. ಹೀಗೆ ಉತ್ತರ ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಮಳೆಯೇ ಶಾಪವಾಗಿ ಪರಿಣಮಿಸಿದ ಹಲವು ಉದಾಹರಣೆಗಳಿವೆ.
ಕೆಲವೊಮ್ಮೆ ಉತ್ತರ ಕರ್ನಾಟಕದಲ್ಲಿ ಮಳೆಯೇ ಬೀಳದೆ ಇದ್ದಾಗಲೂ ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾದರೆ ನೆರೆ ಸಂಕಷ್ಟ ತಲೆದೂರುತ್ತೆ. ಇನ್ನು ಕೆಲವೊಮ್ಮೆ ಉತ್ತರ ಕರ್ನಾಟಕದಲ್ಲೂ ಭಾರೀ ಮಳೆಯಾಗಿ ಅತ್ತ ಮಹಾರಾಷ್ಟ್ರದಲ್ಲೂ ವರುಣಾರ್ಭಟ ತಾರಕಕ್ಕೇರಿದಾಗ 2019 ಆ ಒಂದು ಜಲಪ್ರಳಯದ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಈಗ ಎದುರಾಗಿರೋದು ಕೂಡ ಇದೇ ಆತಂಕ. ಯಾಕಂದ್ರೆ ಉತ್ತರ ಕರ್ನಾಟಕದ ಯಾದಗಿರಿ, ಕಲಬುರಗಿ ಸೇರಿ ಹಲವೆಡೆ ಮಳೆ ಹೆಚ್ಚಾಗಿ ಈಗಾಗಲೇ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಅಷ್ಟರಲ್ಲಾಗಲೇ ಮಹಾರಾಷ್ಟ್ರದಲ್ಲಿ ಮಳೆಯಬ್ಬರ ಹೆಚ್ಚಾಗಿದೆ. ಹಾಗಾಗಿ ನದಿ ಉಕ್ಕೇರಿ ಅಕ್ಕಪಕ್ಕದ ನೂರಾರು ಗ್ರಾಮಗಳು ಮತ್ತೆ ಜಲಾಹುತಿಯಾಗುವ ಭೀತಿ ಎದುರಾಗಿದೆ. ಬೀದರ್ಗೂ ಮಳೆಯಾಘಾತ, ಮನೆಗಳಿಗೆ ನೀರು ನುಗ್ಗಿ ಅನಾಹುತ. ಕಲಬುರಗಿ ಮತ್ತು ಯಾದಗಿರಿ ಮಾತ್ರವಲ್ಲ, ಈ ಕಡೆ ಬೀದರ್ನಲ್ಲೂ ಜೋರಾಗಿದೆ ಮಳೆಯಾರ್ಭಟ. ಭಾರೀ ಮಳೆಯಿಂದಾಗಿ ಚಿಕ್ಪೇಟ್ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಪರಿಣಾಮ ತಗ್ಗು ಪ್ರದೇಶಗಳಲ್ಲಿದ್ದ ಮನೆಗಳೆಲ್ಲ ಜಲಾವೃತವಾಗಿವೆ. ಮನೆಯೊಳಗಡೆ ಇಟ್ಟಿದ್ದ ದವಸ ಧಾನ್ಯಗಳು, ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಸಣ್ಣ ಸಣ್ಣ ಮಕ್ಕಳನ್ನ ಕರೆದುಕೊಂಡು ಇಲ್ಲಿನ ಬಡ ಕುಟುಂಬಗಳು ನೀರಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇದೆ ನೋಡಿ. ದುರಂತ ಏನಂದ್ರೆ ಇಷ್ಟೆಲ್ಲ ಅನಾಹುತವಾದ್ರೂ ಯಾವ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಕಣ್ಣೆತ್ತಿಯೂ ನೋಡಿಲ್ಲ. ರಾಯಚೂರಲ್ಲಿ ನಿರಂತರ ಮಳೆಗೆ 60 ಮನೆಗಳು ನೆಲಸಮ. ಇನ್ನು ರಾಯಚೂರಲ್ಲೂ ನಿರಂತರ ಮಳೆ ಆಗ್ತಿದೆ. ಈಗಾಗಲೇ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆಹಾನಿಯಾಗಿದ್ದು ಇದೀಗ ಅಳಿದುಳಿದ ಬೆಳೆಗಳು ಕೊಚ್ಚಿ ಹೋಗುವ ಆತಂಕದಲ್ಲಿದ್ದಾರೆ ಇಲ್ಲಿನ ರೈತರು. ಭಾರೀ ಮಳೆಗೆ ರಾಯಚೂರಲ್ಲಿ 60 ಮನೆಗಳು ನೆಲಕಚ್ಚಿವೆ. ಬೀದರ್ನಲ್ಲಿ ರಣಮಳೆಗೆ ರಸ್ತೆಗಳು ಜಲಾವೃತ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆ ಹೆಚ್ಚಾದ ಪರಿಣಾಮ ರಸ್ತೆಗಳು ಜಲಾವೃತವಾಗಿವೆ. ಬೀದರ್ನಿಂದ ಔರತ್ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ನೀರು ನಿಂತಿದೆ. ಮರಕಲ್ ಮುಖ್ಯ ರಸ್ತೆಯೂ ಜಲಾವೃತವಾಗಿದೆ. ಭಾರೀ ಮಳೆಯಿಂದ ರಸ್ತೆಗಳ ಮೇಲೆಯೇ ನೀರು ತುಂಬಿ ಹರಿಯುತ್ತಿದೆ. ಬೀದರ್ನ ರಸ್ತೆ ತುಂಬೆಲ್ಲ ನೀರು ಉಕ್ಕಿ ಹರಿಯುತ್ತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ತುಮಕೂರು, ಆನೇಕಲ್ ಸೇರಿ ರಾಜ್ಯದ ಇನ್ನೂ ಕೆಲ ಕಡೆ ಭೀಕರ ಮಳೆಗೆ ಸಾಕಷ್ಟು ಅನಾಹುತವಾಗಿದೆ. ಉಡುಪಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದಂತ ಬೋಟ್ ಒಂದು ನೋಡ್ತಾ ಇದ್ದಂತೆ ಮುಳುಗಡೆ ಆಗಿದೆ. ಮಳೆ ತುಫಾನ ಭರಕ್ಕೆ ರಾಜ್ಯದಾದ್ಯಂತ ಆಗಿರುವಂತ ಅನಾಹುತಗಳ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.